ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮ ನೋಡೋಕೆ ಯಾರೋ ಬಂದಿದ್ದಾರೆ. ಚೇಂಬರ್ಗೆ ಬನ್ನಿ. ಇವರೇನ ಪರಶುರಾಮ್? ಹೌದು. ಕೂತ್ಕೊಳ್ಳಿ. ಬಂದ ವಿಷಯ, ನಾವು ಸಮಾಜ ಸೇವಾ ಸಂಘದ ಸದಸ್ಯರು. ನೀವು ಸ್ಮಾಲ್ ಸ್ಕೇಲ್ನಲ್ಲಿ ಸಂರಕ್ಷಣೆ ಮಾಡ್ತೀರಾ, ಪ್ರೊಟೆಕ್ಷನ್ ಕೊಡ್ತೀರಾ? ನಾವು ವ್ಯಾಪಕವಾಗಿ ಅಂದ್ರೆ ಇನ್ನೇ ಬಿಗ್ಗರ್ ವೇ, ನಾವು ಅದೇ ಕೆಲಸನೆ ಮಾಡ್ತಿರೋದು. ನೀವ್ ಹ್ಯಾಕ್ ಸರ್ವಿಸ್ ಚಾರ್ಜ್ ತಗೋತಿರೋ ಹಾಗೆ ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ. ನಿಮ್ ವರಮಾನಕ್ ತಕ್ಕ ಹಾಗೆ ಚಂದನೂ ವಸೂಲಿ ಮಾಡ್ತೀವಿ. ಓಹೋ, ವರಮಾನಕ್ ತಕ್ಕ ಹಾಗೆ ಚಂದನ, ಪರವಾಗಿಲ್ಲ, ಒಳ್ಳೆ ಬಿಸಿನೆಸ್, ಬಡವಾಳವಿಲ್ಲದ ಬಿಸಿನೆಸ್, ಒಂದು ತರ ಮರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದಾಗ. ಹಾಗೆ ತಿಳ್ಕೊಳ್ಳಿ. ನಾನ್ ತಿಳ್ಕೊಂಡಾಯ್ತು, ನೀವಿನ್ನ ಜಾಗ ಖಾಲಿ ಮಾಡಿ. ಹಾಗಾದ್ರೆ ನಿಮ್ಗೆ ರಕ್ಷಣೆ ಬೇಡವೋ? ರಕ್ಷಣೆ ಮಾಡೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಮೇಲೆ ಭಗವಂತ ಇದ್ದಾನೆ, ನೀವ್ಯಾರ್ರಿ ರಕ್ಷಣೆ ಮಾಡೋದಕ್ಕೆ? ನಾಳೆ ನಿಮ್ ಹೆಂಡತಿ ಮಕ್ಳಿಗೆ ಹೆಚ್ಚು ಕಮ್ಮಿ ಆದ್ರೆ ಆ ಭಗವಂತ ಬಂದು ಕಾಪಾಡ್ತಾನ? ಪೊಲೀಸ್ನವ್ರು ಬರೋದು ಎಲ್ಲ ಹೆಚ್ಚು ಕಡಿಮೆ ಆದ್ಮೇಲೆ. ಪರವಾಗಿಲ್ವೇ, ಒಟ್ಟಲ್ಲಿ ನಾನ್ ನಿಮ್ಗೊಂದು ಗತಿ ಕಾಣಿಸೋವರೆಗೂ ಪೊಲೀಸ್ನವ್ರು ಬರೋಲ್ಲ ಅಂತ ತಿಳ್ಕೊಂಡಿದ್ದೀರ? ನೀನು ನಮ್ಗೆ ಗತಿ ಕಾಣಿಸ್ತೀಯ? ಯಾರಿಗೋ ಗತಿ ಕಾಣಿಸ್ತೀಯ? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಪರಶುರಾಮ್, ಇನ್ ಯುವರ್ ಓನ್ ಇಂಟ್ರೆಸ್ಟ್ ನಾ ಹೇಳ್ತಾ ಇದ್ದೀನಿ, ಆ ಜನಗಳನ್ನ ಟ್ಯಾಕಲ್ ಮಾಡಿದವರದೇ ವಾಸಿ. ಇನ್ನು ಅರ್ಧ ಗಂಟೆ ಕೂಡ ಅವ್ರ ಸೆಲ್ನಲ್ಲಿ ಇರೋಲ್ಲ. ದೇ ಆರ್ ಸೋ ಪವರ್ಫುಲ್ ಅಂಡ್ ಇನ್ಫ್ಲೂಯೆನ್ಷಿಯಲ್. ಅಂದ್ರೆ ಇವ್ರ ಪುಂಡತನಕ್ಕೆ ಗೂಂಡಾಗಿರಿಗೆ ನಾವು ತಲೆ ಆಡಿಸ್ತಾ ಇರ್ಬೇಕಾ? ಸ, ನಿಮ್ಗೆ ಹೇಳೋಷ್ಟು ಶಕ್ತಿ ನನಗಿಲ್ಲ. ನನ್ನ ಅನುಭವದಿಂದ ನಿಮ್ ಒಳ್ಳೇದಕ್ಕೆ ಹೇಳೋದಾದ್ರೆ ಅವ್ರ ತಂಟೆಗೆ ಹೋಗ್ದಿರೋದೇ ಒಳ್ಳೇದು. ನನ್ನ ಒಳ್ಳೇದಕ್ಕ? ಪೊಲೀಸ್ನವರಾಗಿ ಈ ತರ ಮಾತಾಡೋದಕ್ಕೆ ಆಗ್ಲಿ ಬಾಯಿ ಬರುತ್ತೆ ನಿಮಗೆ? ಇಷ್ಟೇನ ನಿಮ್ ಧೈರ್ಯ? ಮೈಂಡ್ ಇಟ್, ಐ ಆಮ್ ಎ ಮಿಲಿಟರಿ ಮ್ಯಾನ್. ಮೈ ಡಿಯರ್ ಆಫೀಸರ್, ಯು ಕ್ಯಾನ್ ಪ್ರೊಸೀಡ್ ವಿತ್ ದ ಕೇಸ್.